ನೀನು ಮದುವೆಗೆ ಒಪ್ಕೊಳ್ಳಲ್ಲ ಅಂತ ಖಂಡಿತ ಗೊತ್ತು. ಅಜ್ಜು ಅವತ್ತು ನಂಗೆ ಐಡಿಯಾ ಬಂದಿತ್ತಲ್ಲ ರಶ್ಮಿಗೆ ಮದುವೆ ಮಾಡಿಬಿಡೋಣ ಅಂತ, ಆವಾಗಲೇ ಡೌಟ್ ಇತ್ತು ನನಗೆ. ಆದರೂ ನಾನು ಹುಡುಗನ ಕಡೆಯವ್ರಿಗೆ ನಾಳೆ ಬರಕ್ಕೆ ಹೇಳಿದೆ. ಯಾಕೆ ಗೊತ್ತಾ? ಸೂಜಿಗೋಸ್ಕರ. ಸೂಜಿ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾನೆ. ಇದು ತುಂಬ ಒಳ್ಳೆ ಸಂಬಂಧ. ಸೂಜಿಗೆ ಸರಿಯಾದ ಜೋಡಿ ಆ ಹುಡುಗ. ಶ್ರೀ, ಎಲ್ಲ ವಿಷಯನೂ ನಾವೇ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಸೂಜಿಗೆ ಒಬ್ಳು ತಾಯಿ ಅಂತ ಇದ್ದಾಳೆ. ಸರೋಜನ ಕರೆಸಿ ಮೊದಲು ಮಾತಾಡೋಣ, ಆಮೇಲೆ ನಿರ್ಧಾರ ತಗೊಳ್ಳೋಣ. ಸರೋಜ, ವಿಷಯ ಇಷ್ಟೇ. ರಶ್ಮಿಗೆ ಅಂತ ನಾವು ಒಂದು ಒಳ್ಳೆ ಹುಡುಗನ ನೋಡಿದ್ದೀವಿ, ಆದರೆ ಅವಳು ನನಗೀಗ ಮದುವೆ ಬೇಡ ಅಂತ ಹೇಳಿಬಿಟ್ಲು. ಅದು ಒಂದು ರೀತಿ ಒಳ್ಳೆಯದೇ ಆಯಿತು, ಯಾಕೆಂದರೆ ಆ ಹುಡುಗ ರಶ್ಮಿಗಿಂತನೂ ಸೂಜಿಗೆ ಒಳ್ಳೆ ಸಂಬಂಧ ಅಂತ ನಾನು ಶ್ರೀ ಅನ್ಕೋತಾ ಇದ್ದೀವಿ. ನೀನು ಒಪ್ಪದಾದರೆ ಸೂಜಿಗೆ ಈ ಸಂಬಂಧನ ಮಾತಾಡಬಹುದು. ಏನು ಯೋಚಿಸ್ತಾ ಇದೀಯ ಸರೋಜ? ನೋಡು, ಬಲವಂತ ಮಾಡ್ತಾ ಇದ್ದೀವಿ ಅನ್ಕೋಬೇಡ. ಸೂಜಿ ಹತ್ರ ಮಾತಾಡು, ಆಮೇಲೆ ನಿಮ್ಮ ನಿರ್ಧಾರ ನಂಬ್ತೀನಿ. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನನ್ ಮದ್ವೆ ಆಗಲ್ಲ ಅಂತ. ನಾಳೆ ಬೆಳಗ್ಗೆನೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀನ್ ಗೊಂಬೆ ತರ ರೆಡಿಯಾಗಿ ಬಂದು ವಧು ಪರೀಕ್ಷೆ ಕೂತ್ಕೋ. ಅಪ್ಪಿ ತಪ್ಪಿ ಪಪ್ಪ ಮಮ್ಮಿ ಏನಾದ್ರೂ ಮಾನ ಮರ್ಯಾದೆ ಪ್ರಶ್ನೆ, ರಶ್ಮಿ ನೀನೇ ಮದ್ವೆ ಆಗು ಅಂತೆಲ್ಲ ಗಲಾಟೆ ಮಾಡಿದ್ರೆ ನೀನು ಇಲ್ಲ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬೇಕು. ಮನೆ ಮಾನ ಮರ್ಯಾದೆ ಎಲ್ಲ ಕಾಪಾಡೋ ಜವಾಬ್ದಾರಿ ನಿಂದು. ನಂದಲ್ಲ. ನೋಡು ಸೂಜಿ, ನನ್ನ ಹತ್ರ ಹೋಗಿ ಧೈರ್ಯವಾಗಿ ಮಾತಾಡು. ನಾನು ಸಿದ್ಧಾರ್ಥನೋ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ನೀವು ಒಪ್ಪೋದಾದ್ರೆ ಮಾತ್ರ ಅಂತ ಹೇಳು. ಸಿದ್ಧಾರ್ಥ ತುಂಬಾ ಒಳ್ಳೆ ಹುಡುಗ, ಬೇಕಿದ್ರೆ ಅಣ್ಣನೂ ಅವನನ್ನ ಕರೆಸಿ ಮಾತಾಡ. ಅಣ್ಣನಿಗೂ ಅವನು ತುಂಬಾ ಇಷ್ಟ ಆಗ್ತಾನೆ. ನಾನು ಸಿದ್ಧಾರ್ಥ್ ಬಗ್ಗೆ ಮಾತಾಡ್ಬೇಕು ಅಂತಾನೆ ಪಪ್ಪ ಹತ್ರ ಹೋಗಿದ್ನಮ್ಮ. ಅಷ್ಟರಲ್ಲಿ ಅವ್ರು ರಶ್ಮಿ ಮದ್ವೆ ವಿಷಯ ಪ್ರಸ್ತಾಪ ಮಾಡಿಬಿಟ್ರು, ಅದಕ್ಕೆ ಸುಮ್ಮನಾದೆ. ನಾಳೆ ನಾನು ಒಳ್ಳೆ ಮನಸ್ಸಿಂದ ಪ್ರಾರ್ಥನೆ ಮಾಡಿ ವಧು ಪರೀಕ್ಷೆಗೆ ಕೂತ್ಕೋತೀನಿ. ನನಗಿದೊಂದು ಅಗ್ನಿಕ್ಷೆ. ಸಿದ್ಧಾರ್ಥ ನನ್ನ ನಿಜವಾಗ್ಲೂ ಪ್ರೀತಿಸೋದೇ ಆದರೆ, ನಮ್ಮ ಪ್ರೀತಿ ನಿಜನೇ ಆದರೆ ಆ ದೇವ್ ನನ್ನ ಕೈ ಬಿಡಲ್ಲ ಅಮ್ಮ. ಇಷ್ಟಾಗಿ ನಾಳೆ ಬರೋ ಗಂಡಿಗೆ ನಾನು ಇಷ್ಟ ಆಗ್ಬಿಟ್ರೆ ನಾನು ಪಪ್ಪನ ಮಾತಿನ ವಿರುದ್ಧವಾಗಿ ಹೋಗಲ್ಲ ಅಮ್ಮ. ಪಪ್ಪ ಹೇಳ್ದಾಗೆ ಮಾಡ್ತೀನಿ. ಪಪ್ಪನ ಮರ್ಯಾದೆ ಉಳಿಸೋಕ್ಕೋಸ್ಕರ ನಾನು ಇಷ್ಟ ವಿರುದ್ಧವಾಗಿ ಮಾಡ್ತೀನಮ್ಮ. ಸೂಜಿ, ಬರೋ ಗಂಡಿಗೆ ನೀನು ಇಷ್ಟ ಆಗೋದು ಡೌಟೆ. ನಿನ್ನ ಹರಳೆಣ್ಣೆ ಮುಖನ ಯಾನ್ ತಾನೇ ಇಷ್ಟಪಡ್ತಾನೆ ಹೇಳೋ. ಬಟ್ ನೀನೇನು ಟೆನ್ಷನ್ ತಗೋಬೇಡ, ಬರೋ ಗಂಡು ನೀನು ಒಪ್ಪಲೇಬೇಕು. ಹಾಗೆ ನಾನು ಮಾಡ್ತೀನಿ. ನೀನ್ ಈ ಮನೆ ಬಿಟ್ಟು ತೊಲಗೋಕೆ ನಾನು ಗಂಡಿನ ಕೈ ಕಾಲು ಹಿಡ್ದಾದ್ರೂ ಅವ್ನು ನಿನ್ನ ಒಪ್ಪೋ ಹಾಗೆ ಮಾಡ್ತೀನಿ. ನೀನ್ ತಾನೇ ಒಂದು ಪರೀಕ್ಷೆ ಕೂತಿರೋದು, ಮತ್ತೆ ಆ ಸೂಜಿ ಯಾಕೆ ಆ ಪಾಠ ಅಲಂಕಾರ ಮಾಡ್ಕೋತಿದ್ದಾಳೆ? ಸಾರಿ ಅಜ್ಜಿ, ನಿನ್ಗೆ ವಿಚಾರ ಗೊತ್ತಿಲ್ಲ. ಸೂಜಿನೇ ವಧು ಪರೀಕ್ಷೆ ಕೂರ್ತಿರೋದು. ಹಾಗಂತ ಯಾರು ನಿರ್ಧರಿಸಿದ್ದು? ನನ್ಗ್ಯಾಕೆ ಹೇಳಲಿಲ್ಲ? ಸೂಜಿನೇ ವಧು ಪರೀಕ್ಷೆಗೆ ಕೊಡೋದು ಅನ್ನೋ ನಿರ್ಧಾರ ನೆನ್ನೆನೆ ಆಯ್ತು. ಇದನ್ನ ಪಪ್ಪ ಮಮ್ಮಿ ನಿಮ್ಗೆ ಯಾಕೆ ಹೇಳಿಲ್ಲ ಅಂದ್ರೆ, ಹೇಳ್ಬಿಟ್ರೆ ನೀವೇನ್ ತಕ್ರಾರು ಮಾಡ್ತಿರೋ ಅಂತ. ಆಮೇಲೆ ಮುಖ್ಯವಾಗಿ ಸೂಜಿನೇ ವಧು ಪರೀಕ್ಷೆ ಕೂತ್ಕೋಬೇಕು ಅನ್ನೋ ನಿರ್ಧಾರ ಮಾಡಿದ್ದು ನಾನೇ.